ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮ ಕನ್ನಡಮಯ ಯೂಟ್ಯೂಬ್ ಚಾನೆಲ್ ಕನ್ನಡ ಚಿತ್ರರಂಗದ ವಿಶೇಷ ಮತ್ತು ವಿಶಿಷ್ಟ ನಟ ಇನ್ನು ನೆನಪು ಮಾತ್ರ ಕಡೆ ಕಾಲದಲ್ಲಿ ಇವರು ಅನುಭವಿಸಿದ ನರಕಯಾತನೆ ಯಾರಿಗೂ ಬೇಡ ಕಳೆದ ಆರು ದಿನಗಳಿಂದ ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಹಿರಿಯ ನಟ ಸತ್ಯಜಿತ್ ಅವರು ಬುಧವಾರದವರೆಗೂ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡಿತ್ತು ಆದರೆ ಗುರುವಾರ ಡಯಾಲಿಸಿಸ್ ಮಾಡುವಾಗ ಹಾರ್ಟ್ ರೇಟ್ ಕಡಿಮೆಯಾಗುತ್ತೆ ಜೊತೆಗೆ ಇಂಟರ್ನಲ್ ಬ್ಲೀಡಿಂಗ್ ಕೂಡ ಹೆಚ್ಚಾಗಿದೆ ಹೀಗಾಗಿ ಮತ್ತೆ ವೆಂಟಿಲೇಟರ್ ಸಪೋರ್ಟ್ ನೀಡಲಾಗಿತ್ತು ವರೆಗೂ ಮಾತನಾಡುತ್ತಿದ್ದರು ಆದ್ರೆ ನಿನ್ನೆಯಿಂದ ಆರೋಗ್ಯ ಸಂಪೂರ್ಣವಾಗಿ ಕ್ಷೀಣಿಸಿ ಕೊನೆಯುಸಿರೆಳೆದಿದ್ದಾರೆ ಆದರೆ ಇದೀಗ ಈ ಬಗ್ಗೆ ಮಗಳು ಮೊದಲ ಬಾರಿ ಮಾತನಾಡಿದ್ದು ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ ಹಾಗಾದರೆ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಸತ್ಯಜಿತ್ ಅವರಿಗೆ ಅದಾಗಲೇ ಗ್ಯಾಂಗ್ರಿನ್ ನಿಂದ ಎಡಗಾಲು ತೆಗೆಯಲಾಗಿತ್ತು ಗ್ಯಾಂಗ್ರಿನ್ ಬಲಕಾಲಿಕ್ಕೂ ಸ್ಪ್ರೆಡ್ ಆಗುತ್ತಿತ್ತು ತಕ್ಷಣ ಐಸಿಯುನಲ್ಲಿ ಚಿಕಿತ್ಸೆ ಆರಂಭಿಸಿದ್ರು ಬಿಪಿ ಮತ್ತು ಶುಗರ್ ಏರುಪೇರಾಗುತ್ತಿತ್ತು ವಯಸ್ಸು ಎಪ್ಪತ್ತು ದಾಟಿರುವ ಕಾರಣ ಚಿಕಿತ್ಸೆಗೆ ಸ್ಪಂದಿಸುತ್ತಿರಲಿಲ್ಲ ಆದರೆ ನಿನ್ನೆ ಮಧ್ಯರಾತ್ರಿ ಎರಡು ಗಂಟೆಯ ಸುಮಾರಿಗೆ ಸಾವನ್ನಪ್ಪಿದ್ದಾರೆ ಕಳೆದ ವರ್ಷ ಮಗಳು ಮತ್ತು ತಮ್ಮ ನಡುವೆ ನಡೆದ ಗಲಾಟೆಯಿಂದ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದರು ತಂದೆ ಆಸ್ಪತ್ರೆಗೆ ದಾಖಲಾದ ಬಳಿಕ ಮೂರು ಬಾರಿ ಹೋಗಿ ಮಾತನಾಡಿಸಿ ಬಂದಿದ್ದಾರಂತೆ ಇದಲ್ಲದೆ ತಮ್ಮ ಬಗ್ಗೆ ತಪ್ಪು ಪ್ರಚಾರ ಮಾಡಿದ ಖಾಸಗಿ ವಾಹಿನಿಗೆ ಸತ್ಯಜಿತ್ ಅವರ ಮಗಳು ಬೆಂಡೆತ್ತಿದ್ದಾರೆ ಇದಲ್ಲದೆ ಆರ್ನೂರೈವತ್ತು ಚಿತ್ರಗಳಲ್ಲಿ ನಟಿಸಿ ಕನ್ನಡಿಗರನ್ನ ರಂಜಿಸಿದ್ದ ನಟನನ್ನ ನೋಡಲು ಯಾವುದೇ ನಟರು ಬರದೇ ಇರುವುದು ನಿಜಕ್ಕೂ ಬೇಸರದ ಸಂಗತಿ ಇವರ ಆತ್ಮಕ್ಕೆ ಆ ದೇವರು ಶಾಂತಿ ಕೊಡಲಿ ಎಂದು ಬೇಡಿಕೊಂಡು ಓಂ ಶಾಂತಿ ಎಂದು ಕಮೆಂಟ್ ಮಾಡಿ ತಿಳಿಸಿ ధన్యవాదలు